ಪ್ರಜಾಪ್ರಭುತ್ವದಲ್ಲಿ ಮತದಾನ ಕೊಟ್ಟಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಒಂದು ಕೈ ಕೊಟ್ಟು ಒಂದು ಕೈ ಸುಗಂಧಿದ್ದಾರೆ ಮೋದಿಯವರು. ಇವತ್ತ ನಾನು 10 ಕೆಜಿ ಅಕ್ಕಿ ಕೊಟ್ಟಿನ 10 ಕೆಜಿ ಅಕ್ಕಿ ಕೊಟ್ಟಿನ ಅಂತಾರಲ್ರಿ, 10 ಕೆಜಿ ಎಲ್ಲಿ ಅಕ್ಕಿ ಕೊಡ್ತಾರೆ? 5 ಕೆಜಿ ರೊಕ್ಕ ಕೊಡಾಗತ್ತಾರ? 5 ಕೆಜಿ ಮೋದಿಯವ್ರ ಕಡೆಯಿಂದ ಅಕ್ಕಿ ಬರ ಆಗ್ತಿತ್ತು. ಲೋಕಸಭಾ ಚುನಾವಣೆಯಲ್ಲಿ ಯಾವ ಪಕ್ಷಕ್ಕೆ ಬೆಂಬಲ ಮಾಡ್ತಾ ಇದ್ದಾರೆ? ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ. ಯಾಕೆ ಬಿಜೆಪಿ ಯಾಕೆ ಮಾಡ್ತಾ ಇದ್ದಾರೆ ಸರ್? ಬಿಜೆಪಿ ಯಾಕೆ ಅಭಿವೃದ್ಧಿ ಇಲ್ಲ, ಮೋದಿ ಸರ್ಕಾರ ಏನು ಅಭಿವೃದ್ಧಿ ಇಲ್ಲ, ಯುವಕರಿಗೆ ಏನು ನೌಕರಿ ಇಲ್ಲ, ಏನೇ ಇಲ್ಲ, ಎಲ್ರಿಗೂ 15 ಲಕ್ಷ ಅಕೌಂಟ್ ಹಾಕ್ತಿದ್ರು ಅದನ್ನೂ ಇಲ್ಲ. ಅಂದ್ರೆ ಕಾಂಗ್ರೆಸ್ ಪಕ್ಷ ಗ್ಯಾರಂಟಿ ಅದು ಭಾಗ ಕೊಟ್ಟಿದ್ದಾರೆ, ಗ್ಯಾರಂಟಿ ಕೊಡೋಕ್ಕಿಂತ ಅವರೇ ಗ್ಯಾರಂಟಿ ಇದ್ದಾರೆ ಸೋನಿಯಾ ಗಾಂಧಿ. ಅಂದ್ರೆ ಮೋದಿ ಅವರು ಕೂಡ ಕೆಲವೊಂದಿಷ್ಟು ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ. ಯಾವ ಗ್ಯಾರಂಟಿ ಕೊಟ್ಟಿದ್ದಾರೆ? ಗ್ಯಾಸ್ ಕೊಟ್ಟಿದ್ದಾರೆ, ಕೇಂದ್ರ ಸರ್ಕಾರದಿಂದ ಕೆಲವೊಂದು ಅಕ್ಕಿ ಕೊಟ್ಟಿದ್ದಾರೆ, ಮತ್ತೆ ನಿಸಾನ್ ಕಿಸಾನ್ ಯೋಜನೆಗಳು ಕೊಟ್ಟಿದ್ದಾರೆ. ಅಲ್ರಿ, ಒಂದು ಕೈ ಕೊಟ್ಟು ಒಂದು ಕೈ ಸುಗಂಧಿದ್ದಾರೆ ಮೋದಿ ಅವರು. ₹600 ₹400 ಗ್ಯಾಸ್ ಇದ್ದಿತ್ತು, ಇವಾಗ ₹1200 ₹1500 ಗ್ಯಾಸ್ ಆಗಿದೆ. ಸಿದ್ದರಾಮಯ್ಯರು ಏನ್ ಮಾಡಿದ್ದಾರೆ? ಅಕ್ಕಿ ಭಾಗ್ಯ ಕೊಟ್ಟಿದ್ದಾರೆ, ಅನ್ನ ಭಾಗ್ಯ ಕೊಟ್ಟಿದ್ದಾರೆ, ಮತ್ತು ಗ್ಯಾರಂಟಿ ಕೊಟ್ಟಿದ್ದಾರೆ. 2000 ರೂಪಾಯಿ ಮಹಿಳೆಯರು ಕೊಡ್ತಾ ಇದ್ದಾರೆ, ಮಹಿಳೆಯರಿಗೂ ಕೊಟ್ಟಿದ್ದಾರೆ. ಎಲ್ಲಾ ತರದ ಅನುಕೂಲ ಇದೆ. ಅಂದ್ರೆ ಮುಂಬರುವಂತ ಗ್ಯಾರಂಟಿಗಳನ್ನು ಕೂಡ ಅವರು ಜಾರಿಗೆ ಮಾಡ್ತಾರೆ. 100ಕ್ಕೆ 100 ಸತ್ಯ ಮಾಡ್ತಾರೆ. ಸರ್, ಯಾವ ಪಕ್ಷಕ್ಕೆ ಬೆಂಬಲ ಮಾಡ್ತಾ ಇದ್ದೀರಾ? ಕಾಂಗ್ರೆಸ್. ಯಾಕ್ರಿ ಬಿಜೆಪಿ ಯಾಕೆ ಮಾಡಕತ್ತಿಲ್ಲ? ಯಾವಾಗಲೇ ಕಾಂಗ್ರೆಸ್, ಕಾಂಗ್ರೆಸ್ ಕಾಂಗ್ರೆಸ್ ಮೊದಲಿಂದಾನು ಕಾಂಗ್ರೆಸ್, ಈಗಿಂದಾನು ಕಾಂಗ್ರೆಸ್. ಅಂದ್ರೆ ಏನು ಮೋದಿ ಇದು ಯಾರು ರಾಹುಲ್ ಗಾಂಧಿ ಅವ್ರು ನೋಡಿ ಹಾಕ್ತಾ ಇದ್ದಾರೋ ಅಥವಾ ಪಕ್ಷ ನೋಡಿ ಹಾಕ್ತಾ ಇದ್ದಾರೆ? ನೀವು ಯಾವ ಪಕ್ಷಕ್ಕೆ ವೋಟ್ ಹಾಕಿದ್ದೀರಿ? ಕಾಂಗ್ರೆಸ್. ಯಾಕ್ರಿ ಕಾಂಗ್ರೆಸ್ಗೆ ಯಾಕೆ ಹಾಕಿದ್ದೀರಿ? ಗ್ಯಾರಂಟಿ ಭಾಳ ಕೊಟ್ಟಿರ್ತೀರಿ? ಯಾವಾಗಲೂ ನಾವು ಕಾಂಗ್ರೆಸ್. ಹೌದ್ರಿ, ಹಂಗಾಗಿ ಕಾಂಗ್ರೆಸ್ ಮಾಡೋರು. ಪ್ರಜಾಪ್ರಭುತ್ವದಲ್ಲಿ ಮತದಾನ ಕೊಟ್ಟಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಒಬ್ಬ ನಿಷ್ಠಾವಂತ ವ್ಯಕ್ತಿ, ನಿಷ್ಠಾವಂತ ವ್ಯಕ್ತಿ ನೋಡಿ ನಾವು ವೋಟ್ ಹಾಕ್ತೀವಿ. ಅಂದ್ರೆ ಈಗ ಅದೇ ಪಕ್ಷ ಇದೇ ಪಕ್ಷ ಅಂತ ಏನಿಲ್ಲ, ಯಾವ ಪಕ್ಷ ನಿಷ್ಠಾವಂತ ಇದೆ ಆ ಪಕ್ಷ ನೋಡಿಬಿಟ್ಟು ವೋಟ್ ಹಾಕ್ತಾರೆ ಆ ಪಕ್ಷ. ಸರ್, ಯಾವ ಪಕ್ಷ ಬೆಂಬಲ ನಿಂತಾ ಇದ್ದಾರೆ? ನಮ್ದು ಬಿಜೆಪಿ ಪಕ್ಷ. ಯಾಕೆ ಬಿಜೆಪಿ ಕಾಂಗ್ರೆಸ್ ಸುಮಾರು ಗ್ಯಾರಂಟಿಗಳು ಕೊಟ್ಟಿದ್ದಾರೆ? ಅಂದ್ರೆ ಗ್ಯಾರಂಟಿಗಳು ಕೊಟ್ಟಾರಿಲ್ಲ ನಂಗಲ್ಲ, ಗ್ಯಾರಂಟಿಯನ್ನ ಈ ಕಡೆ ಗಣಮಕ್ಳಿಗೆ 1000 ರೂಪಾಯಿ ಕೊಟ್ಟು ಮತ್ತೆ ಗಣಮಕ್ಳ ಬಲ್ಲೆ ತಗೊಳಕತ್ತಾರೆ. 20 ರೂಪಾಯಿ ಬಾಂಡ್ ಇದ್ದಿದ್ದು 100 ರೂಪಾಯಿ ಮಾಡತ್ತಾರೆ. ಇವತ್ತು ರೈತರು ಸಾಲ ತಗೋಬೇಕಪ್ಪ ಅಂತ ಬ್ಯಾಂಕಿ ತಿರುಗಾಡ್ಬೇಕು. ತಿರುಗಾಡ್ಬೇಕು ಇಬ್ಬರು ಬಾಂಡ್ ಕೇಳ್ತಾರೆ. ಬಾಂಡ್ ಕೇಳಿದಾಗ 500 ರೂಪಾಯಿ 100 ರೂಪಾಯಿ ಬಾಂಡ್ ಇದ್ದಿದ್ದು 500 ರೂಪಾಯಿ ತಗೊಳತ್ತಾರೆ. ಮತ್ತೆ ಈ ಕಡೆ ಕಸು ಈ ಕಡೆ ಕೊಡುದು ಈ ಕಸು ತಗೊಳ್ಳೋದು ಈ ರೀತಿ ಮಾಡತ್ತಾರೆ. ಆಮೇಲೆ ಬಸ್ಸಿಂದು ಫ್ರೀ ಅಂತ ಕೇಳ್ತಾರೆ. ಬಸ್ಸಿನ ಫ್ರೀ ಏನಕ್ಕಾರೆ ಏನು ಸರ್? ಈಗ ಒಂದು ಬಸ್ ಹೋಗ್ಬೇಕಪ್ಪ ಅಂತ ಇವತ್ತು ಹಳ್ಳಿಗೆ ಹೋಗಿ ವಿದ್ಯಾರ್ಥಿಗಳಿಗೆ, ನಾನು ಒಂದು ವಿದ್ಯಾ ಪರಿಷತ್ತಿನ ಕಾರ್ಯಕರ್ತನಾಗಿದ್ದೆ. ಇವತ್ತು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿಯವ್ರಿಗೆ ಬಸ್ ಸಿಗಾಗಲಿಲ್ಲ. ಇವರು ಕೊಡುವಂತ ಗ್ಯಾರಂಟಿಗೆ ಬಸ್ ಫ್ರೀ ಮಾಡೋದ್ರಿಂದ ವಿದ್ಯಾರ್ಥಿಗಳು ತೊಂದರೆ ಆಗುತ್ತೆ. ಆಮೇಲೆ ಇವತ್ತು ನಾವು ದುಡಿಯಕ್ಕೆ ಹಚ್ಚಬೇಕು ಜನಕ್ಕೆ. ನಾವು ಪುಟ್ಸೇಟಿಗೆ ಕೊಟ್ಟು ಮನೆ ಕುಂಸದ ಅವಶ್ಯಕತೆ ಇಲ್ಲ. ಇವತ್ತು ನಾನು 10 ಕೆಜಿ ಅಕ್ಕಿ ಕೊಟ್ಟಿನ 10 ಕೆಜಿ ಅಕ್ಕಿ ಕೊಟ್ಟಿನ ಅಂತಾರಲ್ರಿ, 10 ಕೆಜಿ ಎಲ್ಲಿ ಅಕ್ಕಿ ಕೊಡ್ತಾರೆ? 5 ಕೆಜಿ ರೊಕ್ಕ ಕೊಡಾಗತ್ತಾರೆ. 5 ಕೆಜಿ ಮೋದಿಯವ್ರ ಕಡೆಯಿಂದ ಅಕ್ಕಿ ಬರ ಆಗ್ತಿತ್ತು. ಇವ್ರು ಏನು ಕೊಡಾಕತ್ತಾರೆ? ಈ ಗ್ಯಾರಂಟಿಗಳು ಕರೆಂಟ್ ಬಿಲ್ ಕೊಟ್ಟರು ಓಕೆ. ಈ ಮನೆಗೆ ಏನು ಮಾಡಾಕತ್ತಾರೆ? ಯಾರು ಕಡೆ ಕುಂತಿಲ್ರಿ ಗಣಮಕ್ಕಳು, ಎಲ್ಲರೂ ಏನು ಮಾಡಾಕತ್ತಾರೆ? ಸುಮ್ಮನೆ ಹೈಪೈವಾಗಿ ತಿರುಗಾಡಕತ್ತಾರೆ. ಸುಮ್ಮನೆ ಅಕ್ಕಿ ಕೊಡ್ತಾನೆ ಅಂತ ಹೇಳ್ತಾರೆ, ಅದ್ರ ಬದಲಿ ರೊಕ್ಕ ಕೊಡಾಕತ್ತಾರೆ. ಆಯ್ತಾ, ಅದ್ರ ಬದಲಿ ರೊಕ್ಕ ತೊಗೊಂಡು ಏನಿತ್ತು ದಾರು ಕುಡಿಯೋದು. ಇವತ್ತು ಒಂದು ಬೀರ್ ಇದ್ದಿದ್ದು 130 ರೂಪಾಯಿ ಬೀರ್ ಇದ್ದಿದ್ದು ಮತ್ತೆ ಮಟ್ಟಿಗೆ 200 ರೂಪಾಯಿ ಬೀರ್ ಮಾಡ್ಯಾರ. ಬಟ್ ಟೋಟಲ್ ಗ್ಯಾರಂಟಿಗಳಿಂದ ಜನ ಆಶ್ವಾಸ ತಗೊಂಡಿದ್ದಾರೆ. ಯಾರಿಗೂ ಒಳ್ಳೇದಾಗಿಲ್ಲ, ಯಾರಿಗೂ ಒಳ್ಳೇದಾಗಿಲ್ಲ. ಮೋದಿ ಅವರಂತೂ ದೇಶ ಅಂತ ಭದ್ರತೆ ಮಾಡಾಕತ್ತಾರ, ದೇಶದ ಒಂದು ಶ್ರೀಮಂತ ರಾಷ್ಟ್ರ ಮಾಡಾಕತ್ತಾರ. ಮಾಲ್ 11-12 ಸ್ಥಾನಕ್ಕಿದ್ದಿರುವಂತ ಈಗ 5-6 ಮತ್ತೆ ಈ 3 ಸ್ಥಾನಕ್ಕೆ ತಗೊಂಡ್ಬೇಕಾಗತ್ತಾರ. ಇವತ್ತು ಪ್ರತಿಯೊಂದು ನಮ್ಮ ದೇಶದ ಸಂಸ್ಕೃತಿ ಎಲ್ಲ ಇಡೀ ಪ್ರಪಂಚಕ್ಕೆ ಸಾರುವಂತ ಕೆಲಸ ಮಾಡಾಕತ್ತಾರ. ಮಾಲ್ ಯೋಗಾಸನ ನಮ್ಮ ರಾಷ್ಟ್ರ ಮಟ್ಟಕ್ಕೆ ಕಷ್ಟ ಬರ್ತಿತ್ತು, ಇವತ್ತಿನ ಮಟ್ಟಿಗೆ ಇಡೀ ವಿಶ್ವಕ್ಕೆ ನಮ್ಮ ಯೋಗದ ಎಲ್ಲಾನೂ ಜನಕ್ಕೆ ತೋರಿಸಾಗತ್ತಾರ. ಇವಾಗ ನೀವು ಬಿಜೆಪಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಲೋಕಸಭಾ ಅಧ್ಯಕ್ಷರು, ಗಿರಿಜನಿಗೆ ಅವ್ರು ನೋಡ್ಬಿಟ್ಟು ಸಪೋರ್ಟ್ ಮಾಡ್ತಾ ಇದ್ದಾರಾ ಅಥವಾ ಮೋದಿ ಅವ್ರು ನೋಡ್ಬಿಟ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ? ಸರ್, ನಾವು ಯಾರು ನೋಡೋ ಸಪೋರ್ಟ್ ಮಾಡ್ತಾ ಇಲ್ಲ, ನಾವು ದೇಶದ ರಕ್ಷಣೆ ದೇಶದ ಭದ್ರತೆ ನೋಡಿದ್ರೆ ಮೋದಿ ಅವರಿಗೆ ನೋಡೇ ಮಾಡ್ತಾ ಇದ್ದಾರೆ. ಯಾವ ಪಕ್ಷ ಕೋಟ್ ಆಗ್ಬೇಕು ಬಿಡ್ರಿ? ಹಸ್ತಕ್ಕೆ ಹಾಕ್ತಾರೆ. ಯಾಕ್ರಿ ಬಿಜೆಪಿ ಯಾಕೆ ಹಾಕಲ್ರಿ? ಅಲ್ಲ, ನಿಮ್ಗೆ ಹಸ್ತದಿಂದ ಅನುಕೂಲ ಅಲ್ಲ, ಹಸ್ತದಿಂದ ಅನುಕೂಲ ಆಗ್ಯದ ಪಕ್ಷ ಒಳ್ಳೇದು ಮಾಡಿ. ನಮ್ಗೆ ಯಾವ್ದು ಕರೆ ಹೇಳ್ಬೇಕಂದ್ರೆ ನಮ್ಗೆ ಯಾವ್ದು ಅನುಕೂಲ ಮಾಡಿಲ್ಲ. ಯಾಕ್ರಿ, ಏನ್ ಸಮಸ್ಯೆ ಆಗ್ಯದ್ರಿ? ಏನು ಚಪ್ಪಲ್ ಮನೆಗೆ ಇದ್ದಿದ್ದೆ ಕಾರ್ ಚಪ್ಪಲ್ ಮನೆ ಯಾರು ಮನಿ ಹಾಕ್ಯಾರ ನಮ್ಗೆ? ಯಾಕ್ರಿ, ನಿಮ್ ಮತ್ತೆ ಯಾರು ಮೆಂಬರ್ಗಳು ಕೇಳ್ಬೇಕಿಲ್ರಿ? ನಿಮ್ ಕೇಳಂಗಿಲ್ಲ, ಅವ್ರು ಬಂದಾಗ ನಾ ಹಿಂಗೆ ಕೇಳ್ಬೇಕಂತ ಬಿಟ್ಟಿನ. ಏನ್ ಹೇಳಿದ್ರಿ? ಮನಿ ಬೇಕ್ರಿ, ನಮ್ಮ ಮನಿ ಇರ್ಲಿಂಗಿಲ್ಲ.
ನಮಾಜಿ ಮಾಡಾಗ ನಮ್ ಮಸೀದಿ ಇಲ್ಲಿ ಮಸೀದಿ ಇಲ್ಲ ಇಲ್ಲ ನಮ್ ಮನೆಯಲ್ಲಿ ಮನೆಯಲ್ಲಿ ಸುಮ್ಮನೆ ಚಪ್ಪಲ್ ಮನೆ ಹಾಕೊಂಡಿ ನಾವು ಯಾರಿಗೆ ನಮ್ಮ ಯಾರು ಹೊಡಿಲಕ್ ಹೋಗಿಲ್ಲ ಮನೆ ಹಾಕಿದ್ರೆ ಅಂತ ನಾ ಹೇಳಿಲ್ಲ ನಾ ಇದ್ದೀವಿ ಹಸ್ತ ಹಾಕ್ತೀನಿ ಅಂತೇಳ್ತಾರೆ ಹಸ್ತ ಯಾರ ನಂಬ್ಕೊಂಡು ಹಸ್ತ ಯಾರು ಯಾರು ಬಗ್ಗ ನಮ್ಗೆ ವಿಶ್ವಾಸ ಇದೆ ಯಾರ ಪರ ಮತ ಚಲಾಸ್ತಿದ್ದಾರೆ ಕಾಂಗ್ರೆಸ್ ಮುಂಬರಲ್ಲಿ ಮತ್ತೆ 24 ಇದನ್ನ ಕೊಡಾಕಂತಾರ ದುಡ್ಕೊಂತಿದ್ದೇವಿ ದೇಶ ಅಭಿವೃದ್ಧಿ ಆಗುತ್ತೆ ಮುಗಿಬೇಕು ಮೋದಿ ರಾಹುಲ್ ಗಾಂಧಿ ಅವ್ರೆ ರಾಹುಲ್ ಗಾಂಧಿ ಏನು ಗುರುತಿಲ್ರಿ ಅವ್ನು ಅನ್ನೋದಿಲ್ಲ ಯಾವ ಪಕ್ಷಕ್ಕಂತ ಅನ್ನೋಕ್ಕಿಂತ ಏನದಲ್ಲ ಅಭಿವೃದ್ಧಿ ಯಾರು ಮಾಡ್ತಾರ ಅವ್ರಿಗೆ ನಾವು ವ್ಯಕ್ತಿಗಳು ಮುಖ್ಯ ಅಲ್ಲ ಅಭಿವೃದ್ಧಿ ಕೆಲಸಗಳನ್ನು ಅದಕ್ಕೆ ಜನತೆಗೆ ಏನಾಗಲ್ಲ ಮೂಲಭೂತ ಸೌಕರ್ಯಗಳು ಮೊದಲು ಎಸೆನ್ಷಿಯಲ್ ಆಗಿ ಬೇಕಾಗೈತಿ ಅದಕ್ಕೆ ಅಂಥ ವ್ಯಕ್ತಿಗಳಿಗೆ ಏನಾದ್ರೆ ನಾವು ಬೆಂಬಲ ಕೊಡ್ತಾ ಇದ್ದೀವಿ ಅಂದರೆ ಕಾಂಗ್ರೆಸ್ ಬಂದರೆ ಇದಾಗುತ್ತಂತರು ಅಥವಾ BJP ಬಂದರೆ ಮೂಲಭೂತ ಸೌಕರ್ಯಗಳು ಒದಗಿಸ್ತಾರೆ ಈಗ ನಾವು ಇದೇ ಪಾರ್ಟಿ ಅಂತ ನಮ್ಗೆ ಹೇಳೋಕ್ಕಾಗಂಗಿಲ್ಲ ಯಾಕಂತಂದ್ರೆ ಪಾರ್ಟಿ ಚಲೋ ಇರ್ತದೆ ಕ್ಯಾಂಡಿಡೇಟ್ ಸುಮಾರು ಇರ್ತಾರೆ ಕ್ಯಾಂಡಿಡೇಟ್ ಚಲೋ ಇರ್ತಾರೆ ಪಾರ್ಟಿ ಏನಾದ್ರೆ ಇರೋಂಗಿಲ್ಲ ಅದಕ್ಕೆ ನಾವೇನಂತಂದ್ರೆ ಅಭಿವೃದ್ಧಿ ಅಧಿಕಾರವನ್ನು ನಾವು ನೋಡ್ತಾ ಇದ್ದೀವಿ ಯಾರ ಪರ ಮತ ಚಲಾಯಿಸ್ತೀರಿ ಮತ್ತೆ ಸೀಕ್ರೆಟ್ ಅಲ್ಲ ಸೀಕ್ರೆಟ್ ಮೇಡಮ್ ಇಲ್ಲಂತಲ್ಲ ಬಟ್ ಕಾಂಗ್ರೆಸ್ಗೆ ಭಾಗ್ಯ ಕೊಟ್ಟಿದ್ದಾರೆ ಮತ್ತು BJP ಅವರು ಇದನ್ನ ಮಾಡ್ತಾರೆ ಸೊ ಯಾರು ಇದನ್ನ ಮಾಡ್ತೀರ ಅಂತ ಕಾಂಗ್ರೆಸ್ ಯಾಕೆ ಭಾಗ್ಯಗಳ ಸಲುವಾಗಿ BJP ಇಂದ ಏನಾಗ್ತಿಲ್ಲ ಮೇಡಮ್ ಅಂದರೆ ಕರ್ನಾಟಕ ರಾಜ್ಯದಲ್ಲಿ 28 ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಇಲ್ಲಿ ಆದ್ರೆ ಇನ್ನೊಂದೇನು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಯಾವ ಜಾತಿ ನೋಡಿಲ್ಲ ಯಾವ ಪಂಗಡ ನೋಡಿಲ್ಲ ಆದ್ರೆ ಸಿದ್ದರಾಮಯ್ಯನವರು ಕೊಟ್ಟಿರುವಂತಹ ಯೋಜನೆಗಳು ಎಲ್ಲರಿಗೆ ಮುಗಿದೆ ಇವರು BJP ಅವರು ಮನ್ ಕಿ ಬಾತ್ ತಿಳ್ಕೊಂಡು ಜನರನ್ನ ದಿಕ್ ತಪ್ಪಿಸುವಂತ ಕೆಲಸ ಮಾಡಿದ್ದಾರೆ BJP ಯೋಜನೆಗಳು ಯಾರಿಗೆ ಯಾರಿಗೂ ಬಂದಿಲ್ಲ ರೀ ಯಾವ ಬಡವರು ಬಂದಿಲ್ಲ ಅದು ಹೋಗಿರ್ಬೇಕು ನನಗೆ ಅಮ್ಮ ಇವ್ರು ಯಾರು ವಿಜಯ್ ಮಲ್ಯ ನೀರವ್ ಮೋದಿ ಅಂಬಾನಿ ಬಂಬಾನಿ ಒಂದಿಷ್ಟು ಜನ ಇದಾರಲ್ರಿ ಫ್ಲೈಟ್ ಅಲ್ಲಿ ಅಡ್ಡಾಡೋರಿಗೆ ಯೋಜನೆಗಳನ್ನು ಬಂದವ್ರಿ ಯಾರಿಗೂ ಬಡ ಜನರಿಗೆ ಯೋಜನೆಗಳು ಬಂದಿಲ್ಲ ದಯವಿಟ್ಟು ನಾನು ಜನರಿಗೆ ವಿನಂತಿ ಮಾಡ್ಕೊಳ್ತೀನಿ ಈ ದೇಶವನ್ನು ಉಳಿಸಿ ಡಾ. ಅಂಬೇಡ್ಕರ್ ಸಂವಿಧಾನವನ್ನು ಉಳಿಸಿ ಮಹಾತ್ಮ ಗಾಂಧೀಜಿ ಅವರನ್ನ ಹೆಸರನ್ನ ತಗೊಂಡ್ಬರುವಂತ ಕೆಲಸ ಮಾಡಿ ಈ ದೇಶಕ್ಕೆ ಬಹಳ ಒಳ್ಳೆಯದು.